ಅಲ್ವಾ? ಈಗ ಬಂದು ನೋಡಿದಾಗಲೂ ನಮ್ಮನ್ನ ಪೂಜಿಸುವಾಗಲೂ ನೀನು ಒಬ್ಬನೇ ಪೂಜಿಸ್ತಾ ಇದ್ದಿ. ಮೊದಲು ಈಗಲೂ ಆಗಲಿಲ್ಲ, ಹಾಗಾಗಿ ಬಹಳ ವರ್ಷ ಆಗಲಿ. ಮತ್ತೆ ಪುರುಷನಾದವನು ವರ್ಷ ಆಯಿತು ಅಂತ ಹೇಳಲು ಬಾರದು. ಅದೇ ಹಿಂಗುಸರು ಹೇಳಬಾರದು, ನಾವು ಹೇಳ್ತೇವೆ. ಹೇಳ ಮದುವೆ ಯಾಕೋ ಮದುವೆ ಆದ ಮೇಲೆ ಸತ್ಯ ಹೇಳ್ಬೋದು. ಇರಲಿ, ನಿನ್ನ ನೆನಪಾಗಿ ನಾನು ಓಡಿ ಬಂದಿದ್ದೆ. ಯಾಕೆ ಆ ಉತ್ಸಾಹಕ್ಕೆ ನೀಗೆ ಕೊಡುವ ಬದಲು ನಿಮಗೆ ಕೊಟ್ಟರೆ ನಿಮ್ಮ ಜೊತೆ ಹೇಗಾಗ್ತದೆ? ನೀವು ಇದೇ ರೀತಿ ಅದನ್ನು ಮೊದಲು ಮದುವೆ ಎಷ್ಟು ಕಡೆ ಮಾಡಿಸಿ ಬಂದಿದ್ದೀರಿ ಹೇಳಿ. ನಾವು ಏನೋ ಒಂದು ಒತ್ಸಾಹಕ್ಕೆ ನೀವು ಕೊಟ್ಟು ಮದುವೆ ಮಾಡಬೇಕು ಉತ್ಸಾಹ ತಪ್ಪು ಮಾಡಿದ್ದಾರೆ. ಅವನ ಬಳಿ ಹೇಳಿದ್ದ, ನೀವು ಅವನ ಬದಲಿಗೆ ನಿನಗೆ ಕೊಟ್ಟಿದ್ರೆ ನಾನೇನಾದ್ರೂ ಹೆಚ್ಚಿಗೆ ಕೊಡಬೇಕು ಅಂತ ಬಯಸುವುದ? ನೀವೇನಾದ್ರೂ ಕೊಡ್ತೀಯ ಅಂತಲೋ, ಅವ ಕೊಟ್ಟಿದ್ದು ಕಡಿಮೆ ಆಯ್ತು ಅಂತಲೋ ಆಸೆ ಇಲ್ಲಲ್ಲ. ಒಂದು ಹೊಂದಾಣಿಕೆಯನ್ನು, ಒಂದು ಹೆಣ್ಣಿನ ಬದುಕು ಬಂಗಾರ ಆಗಬೇಕು ಅಂತಾದ್ರೆ ಯಾರಿಗೆ ಮಾತಿಲ್ವ? ಹೊರ ನೋಡಿ ಮಧುವನ್ನು ಕೊಡುವ, ಮರ ನೋಡಿ ಬಳ್ಳಿಯನ್ನು ನೆಡುವಂತ ಅಷ್ಟು ಗೊತ್ತಿರುವ ಅವನಿಗೆ ಗೊತ್ತಾಗದೇ ಇರುವ ಕಾರಣದಿಂದ ತಪ್ಪಿದ್ದಾನೆ ಎನ್ನುವುದಕ್ಕಾಗಿ ನಿನ್ನಲ್ಲಿ ನಾನು ಬಂದಿದ್ದೆ ಅಲ್ಲ. ಈಗ ಅವನ ಅಪ್ಪನಲ್ಲಿ ವಿಷಯ ಪ್ರಸ್ತಾಪ ಮಾಡಿ ಬಂದಿದ್ದೀರ? ಹೌದು. ಒಪ್ಪದೇ ಹೋದ. ಏನು ಪರಾಕ್ರಮದಲ್ಲಿ ಏನು ಹೆಚ್ಚೇನು ಒತ್ಸಾಕ್ಯನ ಹೊರಟು ತಾನು ಕೊಡುವುದಿಲ್ಲ. ಅವ ಬಂದು ತಾಡಕಾಡಿ ಹೋರಾಡಿದ್ರು ಸರಿ ಎನ್ನುವ ಮತ್ತು ಮತ್ತು ಮಾತು ಮತ್ತು ಮುಂದಾದ ನನಗೆ ಗೋಮಾತುದಲ್ಲಿ ನಿನ್ನ ಬಲವನ್ನು ಗೌರವಿಸಲಿಲ್ಲ, ನಿನ್ನ ರೂಪವನ್ನು ಗೌರವಿಸಲಿಲ್ಲ, ನಿನ್ನ ಸ್ಥಾನಮಾನವನ್ನು ಗೌರವಿಸಲಿಲ್ಲ, ನಿನ್ನ ಐಶ್ವರ್ಯವನ್ನು ಗೌರವಿಸಲಿಲ್ಲ. ಕೊನೆಯದಾಗಿ ನಿನ್ನನ್ನು ಕಡೆಗಣಿಸಿ ಮಗಳನ್ನು ಅವ ಹೇಳಿದ್ದೆ. ಹೌದಾದ್ರೂ ಅಂದ್ರೆ ನಾನು ಸುಳ್ಳು ಹೇಳುವವನು ಅಂತ ನನಗೆ ಗೊತ್ತಿಲ್ಲ. ನೀನು ಹೇಳಿದ್ದೇನು? ನೀವು ಸುಳ್ಳು ಹೇಳುವವರಲ್ಲ, ಅದಕ್ಕಾಗಿ ನಾನು ನಿಮ್ಮನ್ನು ಹೇಳಿ. ಯಾಕೆ ಸತ್ಯವನ್ನೇ ಹೇಳ್ತೀನಿ. ಅವ ಇಷ್ಟೆಲ್ಲ ಕಟುವಾಗಿ ಮಾತಾಡುವ ಅಲ್ಲ ಎನ್ನುವುದನ್ನು ನಾವು ಕೇಳಿ ತಿಳಿದಿದ್ದೇವೆ. ಕೇಳಿ, ಹೌದು, ನಾನು ಕಂಡಿದ್ದು, ಹಾಗೆ ಹೇಳಿದ್ದೆ. ಹೌದು, ಮತ್ತೆ ಅದು ಅಲ್ಲದೆ ಹೋದ್ರೆ ನಾನು ಇಲ್ಲಿ ಬಂದು ಹೇಳ್ತೇನೆ. ನಾನು ಪ್ರಸ್ತಾಪಿಸಿದೆ, ಯಾಕೆ ಇದು ಮಾಡಿ ನೀವು ಕೊಡ್ಬಹುದಲ್ಲ ಅಂತ. ಒಪ್ಪಲಿಲ್ಲಲ್ಲ, ಬೇಸರಾದದಲ್ಲಿ ನಾನು ಎಣಿಸಿ ಹುಡುಗಿಯನ್ನು ಕಂಡಾಗ ನನಗನಿಸಿದ್ದು ಹೇಗೆ, ಭದ್ರಸೇನಿಗೆ ರತ್ನಾವತಿಯನ್ನು ಸಿಕ್ಕಿದ್ರೆ ಆ ಬಿಸಿ ಹಾಲಿಗೆ ಕೇಸರಿ ಸಕ್ಕರೆ ಸೇರಿಸಿದ ಸರಿಯಾಗ್ತಿತ್ತು ಅಂತ ನಾನು ಬಯಸಿದ್ದೇನೆ. ಅವರಿಗೆ ಹೇಳಬಹುದು, ಇದು ಸರಿಯಲ್ಲ, ನಿನಗೆ ಇಷ್ಟ ಕಾಣ್ತದ? ನನಗೆ ಇದ್ದ ಖಂಡಿತ ಕಾಣಿಸುವುದಿಲ್ಲ. ನೀವು ಇಷ್ಟು ಹೇಳಿದ ಮೇಲೆ ನಾನು ಸುಮ್ಮನೆ ಇರುವವನು ಅಲ್ಲ. ಮತ್ತೆ ಯಾವಾಗ ಬರ್ತೇನೆ ಅಂದ್ರೆ ಈಗ ಹೋಗ್ಬೇಕು ಅಂತ ಆ ತಪ್ಪಾಗಿ ಇಂಥ ಏನಾದರೂ ಹುಟ್ಟಿದ ಸಂಗತಿಯನ್ನು ಸಂಗ್ರಹಿಸಿ ನನ್ನಲ್ಲಿ ಆಗಾಗ ನೀವು ಬರ್ತಾ ಇರಿ. ನೀನು ಅವ ಅಲ್ಲಿಗೆ ಹೋಗಿ ಕೇಳು, ಕೊಡಲಿಲ್ಲ ಅಂತ ಆದರೆ ಎಳೆದುಕೊಂಡಾದರೂ ಬಾ, ನಿನ್ನ ಮದುವೆಗೆ ನಾನು ಬರ್ತೀನಿ. ಎಲ್ಲಿಯಲ್ಲಿ ಹುಡುಕುವುದು? ನೀವು ತಿರುಗಾಟದಲ್ಲಿ ಇರ್ತೀರಿ. ನಮ್ಮ ಪುರೋಹಿತರಿಗೂ ಗೊತ್ತಿರುವ ಸುಳ್ಳು. ಸದಾ ತಿರುಗಾಟದಲ್ಲಿ ಇದ್ದವರು ನಾವು ಸುದ್ದಿ ತಿಳಿತಾನೆ ಇರ್ತೇವೆ. ನೀವು ಸುದ್ದಿ ಮಾಡಬೇಕಾದದ್ದಿಲ್ಲ. ಆಮಂತ್ರಣ ಬೇಕು ಅಂತಿಲ್ಲ. ನಿನ್ನ ಆಸ್ಥಾನಕ್ಕೆ ಬರೋದು ನನಗೆ ಈಗ ನಿನ್ನ ಆಮಂತ್ರಣ ಕೊಟ್ಟು ಬಂದವನ. ಎಷ್ಟು ಮದುವೆ ಆಮಂತ್ರಣ ಇಲ್ಲದೆ ನೀವು ಹೋಗಿದ್ದೀರೋ ಏನು? ಅಂದ್ರೆ ನೀನು ಹೇಳೋದು ನಾವು ಆಮಂತ್ರಣ ಇಲ್ಲದೆ ಮದುವೆಗೆ ಹೋಗೋದಿಲ್ಲ. ನೀವು ಕೇಳಿಯೇ ಹೋಗೋದ್ರೆ ಆದರೂ ಯಾರ ಮದುವೆಗೆ ಆಮಂತ್ರಣ ಇಲ್ಲದೆ ಹೋಗಬಹುದು ನಿರ್ಣಯಿಸಿಯೇ ಹೋಗ್ತೇನೆ. ಸರಿ, ನಿನ್ನ ಮದುವೆಗೆ ನಮಗೆ ನಿನ್ನಲ್ಲಿರುವ ಭಾವವೇ ನಮಗಾಗಿ ಬದುಕಿದ್ದರೂ ಮುಖ್ಯವಾಗಿ. ಈಗೊಂದು ಮದುವೆ ಆಯಿತು ಅಂತ ಆದರೆ ಅದಕ್ಕೆ ಮೂಲ ಕಾರಣೀಕರ್ತರೇ ತಾವಾಗ್ತೀವಿ ಅಲ್ವಾ? ಹೌದು. ಆಗ ನನ್ನ ಹೆಸರು ನೀವು ಹೇಳ್ತೀವಿ, ನಾನು ಯಾರು ಅಂತ ಅವ್ರಿಗೆ ಬಿಟ್ಟು ಖಂಡಿತ ಮದುವೆಗೆ ಬರ್ತೇನೆ. ಸರಿ, ಸಂತೋಷ ಯಾಕೆ? ಅಷ್ಟು ರೂಪಸಿಯಾದಂತಹ ರತ್ನಾವತಿ ವಿಪ್ರರ ಮೂಡದಂತೆ ಅನ್ನವನ್ನು ಹಾಕುವಂತಾರೆ. ನನಗಿಂತಲೂ ಬಿಗಿಲಾದರು ಪ್ರಪಂಚ